ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಮಗ್ರ ಅಭಿವೃದ್ಧಿ ಪಥದಲ್ಲಿರುವ ತಾಲೂಕು ಗೌರಿಬಿದನೂರು ಅಂದರೆ ತಪ್ಪಾಗಲಾರದು. ಹಾಗೂ ಅನೇಕ ಕಾಮಗಾರಿಗಳು, ರಸ್ತೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಹೀಗೆ ಹತ್ತು ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನಾವು ಮುಂದೆ ಇದ್ದೇವೆ ಎಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಗರದ ಬೈಪಾಸ್ ರಸ್ತೆಯಿಂದ ಅಯ್ಯಪ್ಪಸ್ವಾಮಿ ದೇವಾಲಯವರೆಗೂ 4 ಕೋಟಿ ವೆಚ್ಚದ ಬಿಎಚ್ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಬಿಎಚ್ ರಸ್ತೆ ನಿರ್ಮಾಣವಾಗಿ ಸುಮಾರು 5 ವರ್ಷಗಳು ಕಳೆದಿದ್ದು ರಸ್ತೆ ಎರಡು ಕಡೆಯಲ್ಲಿ ಅಲ್ಲಲ್ಲಿ ಶಿಥಿಲಗೊಂಡಿದ್ದು ಇದರಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದ ಪರಿಣಾಮ ಹಲವು ದೂರುಗಳು ಬಂದ ಕಾರಣ 4 ಕೋಟಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ಸಹಯೋಗದಲ್ಲಿ ಈ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಇದು ಒಂದು 3.5 ಕಿಲೋಮೀಟರ್ ಉದ್ದದ ಈ ಕಾಮಗಾರಿ ಗುಣಮಟ್ಟದಲ್ಲಿ ಇರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಒಂದು ತಿಂಗಳಲ್ಲಿ ಇದನ್ನು ಸಂಪೂರ್ಣ ಎಷ್ಟು ಅಗಲ ಇದೆ ಅಷ್ಟು ಕೂಡ ಮರುಡಾಂಬರೀಕ ಮಾಡಿ ಮತ್ತು ಈ ಕ್ರಾಸ್ ರೋಡ್ಸಲ್ಲಿ ಎಲ್ಲ ಸ್ಟಡ್ಸ್ ಹಾಕೋದು, ರಿಫ್ಲೆಕ್ಟರ್ಸ್ ಹಾಕೋದು, ರಾತ್ರಿ ಹೊತ್ತು ಬಂದರೆ ಕಾಣಬೇಕು, ಮತ್ತು ನಿಮ್ಮ ಮೀಡಿಯನ್ನೆಲ್ಲ ಪೇಂಟ್ ಮಾಡಿಸ್ಬೇಕು, ಅದೆಲ್ಲ ಸೇರಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಿದ್ರೆ ರಾತ್ರಿ ಹೊತ್ತು ಕ್ರಾಸ್ ರೋಡ್ಸಲ್ಲಿ ಬರುವಂಥದ್ದು ರಿಫ್ಲೆಕ್ಟರ್ಸ್ ಅದು ಚೆನ್ನಾಗಿ ಕಾಣೋ ಥರ ಮಾಡಬೇಕು. ಅದಕ್ಕೆಲ್ಲ ಎಸ್ಟಿಮೇಟಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ, ಅದರಂತೆ ಅದನ್ನು ಮಾಡ್ತಾರೆ. ಮತ್ತು ಆ ಕಡೆ ಬ್ರಿಡ್ಜು ಇನ್ನೊಂದು ಈಗಾಗಲೇ ಅದು ಕೂಡ ರೆಡಿಯಾಗಿದೆ. ಸೊ ಅದನ್ನು ಸೇರಿಕೊಂಡು ಬಹುಶಃ ಈ ತಿಂಗಳು ಕೊನೆಗೆ ಅಥವಾ ಮುಂದಿನ ತಿಂಗಳಲ್ಲಿ ಈ ರಸ್ತೆ ಮರು ಡಾಂಬರೀಕರಣ ಮಾಡಿ ಬ್ರಿಡ್ಜು ಕೂಡ ನಾವು ಉದ್ಘಾಟನೆ ಮಾಡ್ತಕ್ಕಂಥ ಆ ಕಡೆ ಎ ಪಿ ಸ್ವಾಮಿ ಹತ್ರ ಇನ್ನೊಂದು ಬ್ರಿಡ್ಜು ಕೂಡ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗುತ್ತೆ ಅಂತೇಳಿ ಹೇಳ್ತಾ, ಮತ್ತು ಈಗ ಸ್ಪೆಷಲ್ ಗ್ರ್ಯಾಂಟಲ್ಲಿ ಸ್ಯಾಂಕ್ಷನ್ ಆಗಿದೆ, ಅದು ತಡ ಆಗ್ತಾ ಇದೆ, ನನಗೆ ಗೊತ್ತಾಗಲಿಲ್ಲ ಆಗಿದೆಯಾ. ಈಗ ಸ್ಪೆಷಲ್ ಗ್ರ್ಯಾಂಟ್ 5 ಕೋಟಿ ವೆಚ್ಚದಲ್ಲಿ ನಗರದಲ್ಲಿ ಇಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ ಉಳ್ಕೊಂಡಿದೆ, ಫುಟ್ಪಾತ್ ಇನ್ನೂ ಮಾತಳ್ಳಿ ಗೇಟಿಂದ ಮಧ್ಯೆ ನಿಂತಿದೆ, ಅದು ಕೂಡ ಸ್ಪೆಷಲ್ ಗ್ರ್ಯಾಂಟ್ 5 ಕೋಟಿಯಲ್ಲಿ ಸೇರಿದೆ. ಅದು ಕೂಡ ಸ್ವಲ್ಪ ತಡ ಆಯಿತು, ಟೆಂಡರ್ ಆಗೋದಿಲ್ಲ ಆಯಿತು. ಈಗ ಟೆಂಡರ್ ಕ್ಲಿಯರ್ ಆಗಿದೆ, ಅದು ಬಹುಶಃ ನಾವು ಇನ್ನೊಂದು ವಾರ ದಿವಸದಲ್ಲಿ ಅದು ಕೂಡ ಪೂಜೆ ಮಾಡಿ ಇದು ಕೂಡ ಫುಟ್ಪಾತ್ ಉಳಿದಿರೋದು. ಮತ್ತು ಲೈಟ್ಗಳು, ಈ ಲೈಟ್ಗಳು ಈಗ ಇಲ್ಲಿವರೆಗಿದೆ, ಮಾತನಳ್ಳಿವರೆಗಿದೆ, ಮಾತನಳ್ಳಿಯಿಂದ ನಾವು ಇದ್ರವರೆಗೆ ರಿಂಗ್ ರೋಡ್ವರೆಗೆ ಲೈಟ್ಗಳು ಕೂಡ ಹಾಕುವಂಥದ್ದು. ಅದನ್ನು ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ತಾರೆ, ನೀವು ಇಂಜಿನಿಯರ್ಸ್ ಚೆಕ್ ಮಾಡ್ಕೊಳ್ಳಿ. ಸೇವಿಂಗ್ಸ್ ಆದರೆ ಆ ಕಡೆ ಹುಡುಗಲ್ಕೋಟೆ, ಇದು ನಮ್ಮ ಕಲ್ಲುಡಿ ಇದೆಯಲ್ಲ, ಕಲ್ಲುಡಿ ಬ್ರಿಡ್ಜ್ ಆಚೆಗೆ ಒಂದು 4-5 ಲೈಟು, ಮತ್ತು ಇಲ್ಲಿ ನಮ್ಮ ಹಿರಿಯ ಜಂಕ್ಷನ್ ಅಲ್ಲಿ ಏನಾದರೂ 1-5 ಲೈಟ್ ಹಾಕಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಸೇವಿಂಗ್ಸ್. ಇದೇ ವೇಳೆಯಲ್ಲಿ ನಗರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜಿ ವೇಣುಗೋಪಾಲ್ ರೆಡ್ಡಿ ಮಾತನಾಡಿ, ನಗರದಲ್ಲಿರುವ ಹಲವು ರಾಜಕಾಲುವೆಗಳು ಒತ್ತುವರಿಯಾಗಿದೆ, ಅವುಗಳನ್ನು ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು, ಇದಕ್ಕೆ ಅಧಿಕಾರಿಗಳ ಸಹಕಾರ ಬೇಕು ಎಂದರು. ನಗರಸಭೆ ಅಧ್ಯಕ್ಷೆ ರೂಪಾ ಅನಂತರಾಜು ಮಾತನಾಡಿ, ಬಿಎಚ್ ರಸ್ತೆ ಎರಡೂ ಬದಿ ಶಿಥಿಲಗೊಂಡಿರುವ ರಸ್ತೆಗಳು, ಈ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು, ನನ್ನ ಅವಧಿಯಲ್ಲಿ ಇನ್ನಷ್ಟು ಗುಣಮಟ್ಟ ಕಾಮಗಾರಿಗಳು ಆಗಲಿವೆ ಎಂದರು. ಇದೇ ವೇಳೆಯಲ್ಲಿ ಪೌರಾಯುಕ್ತೆ ಗೀತಾ, ನಗರಸಭೆ ಸದಸ್ಯರಾದ ವಿ ರಮೇಶ್, ಮಾರ್ಕೆಟ್ ಮೋಹನ್, ಮುಖಂಡರಾದ ಬಿಆರ್ ಶ್ರೀನಿವಾಸ್, ಅಗ್ನೇಶ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.